ಇವತ್ತು ನಮ್ಮ ಸೌಮ್ಯ ಮದುವೆ ಊರಾಗೆಲ್ಲರನ್ನ ಕರೆಯಕ್ಕೆ ಹೋಗ್ತಿದ್ದೀನಿ ನೀವು ತಪ್ಪದೆ ಬರ್ತೀರಲ್ಲ ನೀವು ಬಂದೇ ಬರ್ತೀರಾ ಮದುವೆ ಚೆನ್ನಾಗಿ ನಡೆಸ್ಕೊಡ್ತೀರಾ ಅಂತ ಅಂದ್ಕೊಂಡು ಇವತ್ತು ಊರಾಗ ಕರೆಯಕ್ಕೆ ಹೋಗ್ತೀನಿ ಇವತ್ತು ಎಲ್ಲ ನಾ ದೇವಸ್ಥಾನಕ್ಕೆ ಹೋಗಿ ಬರಬೇಕು ನಾಗರ ಪೂಜೆ ಮಾಡ್ಕೊಂಬರ್ಬೇಕು ನಾಗಪ್ಪನ ಮಾಡ್ಕೊಂಡು ಬಂದಾದಮೇಲೆ ಬಳೆ ಅವರು ಬರ್ತಾರೆ ಬಳೆ ತೊಡಸ್ಕೋಬೇಕು ಅದೆಲ್ಲ ಮಾಡ್ಬೇಕಮ್ಮ ನೀನು ವಾಟ್ ಬಳೆ ತೊಡ್ಕೊಬೇಕಾ ಹೌದಮ್ಮ ಮುತ್ತೈದೆ ಬಳೆ ಹಾಕಿಸ್ಕೊಂಡೇ ನಾವು ಮದುವೆ ಮನೆಗೆ ಹೋಗ್ಬೇಕು ಏನು ಬಳೆಗಳ ನಾನು ರಾತ್ರಿಗೆ ರಿಸೆಪ್ಷನ್ಗೆ ಲೆಹಂಗ್ ಹಾಕೋಬೇಕಂತಿದ್ದೀನಿ ಅದಕ್ಕೆ ಈ ಗಾಜಿನ ಬಳೆಗಳೆಲ್ಲ ಸೂಟ್ ಆಗೋಲ್ಲ ನಾನು ಅದಕ್ಕೆ ಮ್ಯಾಚ್ ಆಗ ಅಂತ ಬಳೆಗಳನ್ನ ತಗೊಂಡ್ಬಂದಿದ್ದೀನಿ ನಾನು ಅವನ್ನೇ ಹಾಕೋತೀನಿ ನನಗೆ ಇವೆಲ್ಲ ಬೇಡ ಅದಕ್ಕೆ ಹಾಗೆಲ್ಲ ಅನ್ಬಾರ್ದಮ್ಮ ಇದು ಬಳೆ ಶಾಸ್ತ್ರ ಮುತ್ತೈದೆ ಬಳೆ ಹಾಕಿಸ್ಕೋಬೇಕು ಹಾಕಿಸ್ಕೊಂಡು ನಿನಗೆ ನೈಟ್ ರಿಸೆಪ್ಷನಿಗೆ ಬೇಕಾದರೆ ತೆಗೆದಿದ್ದು ಆಮೇಲೆ ಬೆಳಗ್ಗೆ ಮುಹೂರ್ತಕ್ಕೆ ಹಾಕೋ ರಿಸೆಪ್ಷನ್ಗೆ ಯಾವ್ದು ಬೇಕೋ ಅದನ್ನ ಹಾಕೋ ಇವಾಗ ಈ ಬಳೆಗಳನ್ನ ಹಾಕಿಸ್ಕೊ ಬಳೆಯವ್ರು ಬರ್ತಾರಲ್ವ ಎಲ್ಲರಿಗೂ ಹೇಳಿದ್ದಾರೆ ಮಾವ ಊರವ್ರನ್ನೆಲ್ಲ ಕರೀರಿ ಬಂದಿರೋರ್ನೆಲ್ಲ ಕರೀರಿ ಬಳೆ ಬರ್ತಾರೆ ಅಂತ ನೀನು ಬೇಡ ಅಂದರೆ ಹೇಗೆ ಚಿಚಿ ನಮ್ಗೆ ಇಷ್ಟ ಬಂದಂಗೆ ಯಾವ ಡ್ರೆಸ್ಸು ಯಾವ ಬಳೆ ಅಂತ ಹಾಕಳೋಕ್ಕೆ ಬಿಡೋಲ್ಲ ನೀವೆಲ್ಲ ಇದು ನಾನು ಹೇಳ್ತಿರೋದಲ್ಲ ಅತ್ತೆ ಕೂಡ ಇದನ್ನೇ ಹೇಳಿದ್ದು ನೀನು ಸುಮ್ಮನೆ ಇದನ್ನ ಮಾಡ್ಕೋಬೇಡ ಚೀತು ಅನ್ನೋಕ್ಕಾಗಲ್ಲ ಇದೆಲ್ಲ ಶಾಸ್ತ್ರಗಳು ಅವ್ರು ಏನು ಹೇಳ್ತಾರೋ ಅದನ್ನು ನೀನು ಇವತ್ತು ಇಷ್ಟ ಇಲ್ಲ ಅಂದರೂ ಮಾಡಲೇಬೇಕು ಆಯಿತು ಬಿಡಿ ಏನು ಇಷ್ಟ ಇಲ್ಲ ಅಂದ್ರೂ ಅನುಭವಿಸ್ತೀವಿ ನಾವು ಏನು ದೇವಸ್ಥಾನಕ್ಕೆ ಹೋಗಿ ಬಂದು ಬಳೆ ತಾನೇ ತೊಡ್ಸ್ಕೊಬೇಕು ತೊಡ್ಸ್ಕೊತೀನಿ ಬಿಡಿ ನೀವು ಹೋಗಿ ಏನಾದರೂ ಕೆಲಸ ನೋಡ್ಕೊ ಹೋಗಿ ನನಗೆ ಗೊತ್ತು ಯಾವ ಥರ ಬಳೆ ತೋಡಿಸ್ಕೋಬೇಕು ಅಂತ ಸರಿ ಸೌಮ್ಯ ಆಯಿತು ನಮಗೆ ಯಾವ್ಯಾವ ಥರ ಇಷ್ಟ ಆಗುತ್ತೆ ಅಂತೇಳಿ ಎಲ್ಲ ಮ್ಯಾಚಿಂಗ್ ಎಲ್ಲ ತೊಗೊಂಡ್ಬಂದಿರ್ತೀವಿ ಅವೆಲ್ಲ ಇಲ್ಲೆಲ್ಲ ಏನು ಮಾಡೋಕ್ಕೆ ಬಿಡೋಲ್ಲ ಇವ್ರು ಹೇಳ್ದಂಗೆ ಮಾಡ್ಬೇಕು ನಾವೆಲ್ಲ ಸೌಮ್ಯ ಏನೋ ಮಾತಾಡ್ಕೊತಿದ್ಯಾ ಏನು ಸಮಾಚಾರ ಯಾರಾದರೂ ಏನಾದರೂ ಅಂದ್ರೇ ಯಾರಾದರೂ ಏನಾದರೂ ಅನ್ನೋಕ್ಕೆ ನಾನು ಬಿಡ್ತೀನ ಅದೇನೋ ಬಳೆ ಹಾಕಿಸ್ಕೋಬೇಕಂತೆ ಹಾಂ ಅದು ನನಗೊಂದು ಸ್ವಲ್ಪ ಇಷ್ಟ ಆಗಲ್ಲ ಹೋಗಮ್ಮ ಬಳೆ ಬಳೆಯವರು ಬರ್ತಾರೆ ಬಳೆ ಹಾಕಿಸ್ಕೋಬೇಕು ಅದೇ ಶ್ರೇಷ್ಠ ಕಣಮ್ಮ ಹೋಗಮ್ಮ ನಾನು ಲೆಹಂಗ ಹಾಕೋತೀನಿ ಅದಕ್ಕೆ ಅದೆಲ್ಲ ಮ್ಯಾಚಿಂಗ್ ಆಗಲ್ಲ ಅದಕ್ಕೆ ಅದು ಬೇಡ ನಾನು ಇವನ್ನೇ ಹಾಕೋತೀನಿ ನಾನು ದುಡ್ಡಿಗೆ ತೊಗೊಂಡ್ಬಂದಿದ್ದೀನಿ ಯಾವ್ದು ಮ್ಯಾಚಿಂಗ್ ಆಗುತ್ತೋ ಅದಕ್ಕೆ ಅವನ್ನೇ ತಗೊಂಬಂದಿದ್ದೀನಿ ನೀನು ನೋಡಿದರೆ ಅದನ್ನೇ ಹಾಕಿಸ್ಕೊಂತೀಯ ಆತ್ಗೇನು ಬಂದು ಅವನ್ನೇ ಬಾಳೆ ಹಾಕಿಸ್ಕೋಬೇಕಂತ ಹೇಳಿ ಹೋದರು ಅದಕ್ಕೆ ಯಾವ್ಯಷ್ಟ ಕಣೆ ಅವನ್ನೇ ಹಾಕಿಸ್ಕೋಬೇಕು ಅದೇನೋ ರಿಸೆಪ್ಷನಿಗೆ ಅದು ಏನೋ ಹಾಕ್ಯಂತೀನಿ ಕಸ ಗುಡ್ಸೋದಂತಿಯಲ್ಲ ಆವಾಗ ಬೇಕಾದರೆ ಬಿಚ್ಚಿ ಬೇಳೆ ಹಾಕ್ಯಮಂತಿ ಏನು ಕಸ ಗುಡ್ಸದ ಏನಮ್ಮ ಕಸ ಗುಡ್ಸೋದಂತಿದ್ಯಾ ಅದೇನೇ ನಿನ್ನ ಅದೇ ರಿಸೆಪ್ಷನಿಗೆ ಹಾಕೊಂತೀನಿ ಅನ್ನಲ್ಲ ಅದನ್ನೇ ಲೆಹಾಂಗನಾ ಎಂತದು ಅದನ್ನೇ ನಮ್ಮ ಭಾಷೆ ಕಸ ಗುಡ್ಸೋದು ಅಂತೀವಿ ಅಮ್ಮ ಯಾಕಮ್ಮ ಹಂಗೆ ಅಂತೀಯಾ ಮತ್ತಿನ್ನೇವೇ ನೀವು ಅಷ್ಟು ಅದು ಎಳ್ಕೊಂಡು ಓಡಾಡ್ತೀರಲ್ಲ ಚೌಟ್ರಿಗೆ ಕಸ ಎಲ್ಲ ಗುಡಿಸುತ್ತೆ ಅದಕ್ಕೆ ಅಷ್ಟು ದೊಡ್ಡದಾಗಿರೋದು ಇರೋದು ಹಾಕೊಂಡು ಅದನ್ನ ಎಳ್ಕೊಂಡು ಓಡಾಡ್ತಿರ್ತೀರಿ ನೋಡಿ ಅದಕ್ಕೆ ಅಂದೆ ಕಸ ಗುಡ್ಸೋದು ಅಂತ ಯಾಕೆ ಸೀರೆ ಉಟ್ಕೊಂಡ್ರೆ ಕಸ ಗುಡ್ಸೋಲ್ವಾ ಸೀರೆ ಇವಾಗೆಲ್ಲನ ಕೆಳಗೆ ಉಟ್ಕೊತಾರೆ ಅದೇನು ಕಸ ಗುಡ್ಸಲ್ವಾ ಅದು ಮಾತ್ರ ನಿಮ್ಮ ದೃಷ್ಟಿಲಿ ಕಸ ಗುಡಿಸೋದಾಗ್ಬಿಡುತ್ತಾ ಅಮ್ಮ ಮಗಳು ಏನೋ ಮಾತಾಡ್ತಾವ್ರೆ ನಾನು ಇಲ್ಲೇನಾದರೂ ಪಿಟಿಂಗ್ ಇಕ್ಕಬೋದಾ ಅಂತ ನೋಡ್ತಿದ್ದೀನಿ ಆದರೆ ನನಗೆ ಏನೂ ಅರ್ಥ ಆಗ್ತಾನೇ ಇಲ್ಲ ಏನು ಮಾಡಿ ಜಗಳ ತಂದಿಕ್ಬೇಕು ನನ್ನ ಮಾಡಿಲ್ಲಲ್ಲ ಮನ ಮಾಡಿಲ್ಲಲ್ಲ ಅಮ್ಮ ಏನಾದರೂ ಮಾಡಿ ಇವ್ರ ಜಗಳ ಆಡಂಗೆ ಮಾಡಬೇಕು ಏನು ಮಾಡಬೇಕು ಅಲ್ವೇ ಅಲ್ಲವೇ ಮಟ್ಟಷ್ಟೇ ರಿಸೆಪ್ಷನಿಗೆ ಸೀರೆ ಉಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅದನ್ನ ಬಿಟ್ಟು ಇದು ಆತಲ್ಲೇ ಹಂಗ ಅಂತ ಹಾಕಂತೀರ ಅವನಂತೂ ನೋಡೋಕೆ ಇಷ್ಟ ಆಗಲ್ಲ ಆದ್ರೆ ಹಾಗೆ ದಗ್ಗು ಬೊಗ್ಗು ಈ ಟಗಳ ಇರ್ತೈತೆ ಅದನ್ನ ಹೇಳ್ಕೊಂಡು ಓಡಾಡ್ತೀರಾ ಅದ್ರ ಬದಲು ಸೀರೆ ಉಟ್ಕೊಂಡ್ರೆ ಎಷ್ಟು ಎಷ್ಟು ಲಕ್ಷಣವಾಗಿ ಕಾಣ್ತಾರೆ ಹೆಣ್ಮಕ್ಳು ಅದನ್ನು ಬಿಟ್ಟು ಅದು ಇದು ಇವಾಗ ಒಂದು ಫ್ಯಾಷನ್ ಆಗಿಬಿಟ್ಟೈತೆ ಹಾಗೇನು ಅದ್ಯಾತ ಹಾಕಿ ಅಂತಾರಂತೆ ನನಗೇನೋ ಒಂದ್ ಸ್ವಲ್ಪ ಇಷ್ಟ ಆಗಲ್ಲಮ್ಮ ಈ ರಿಸೆಪ್ಷನಿಗೆ ಲೆಹಾಂಗಗಳು ಹಾಕೊಂಬೋದು ಸೀರೆ ಉಟ್ಕೊಂಡ್ರೆ ನಮ್ಮ ಸಂಪ್ರದಾಯದ ಪ್ರಕಾರ ಎಷ್ಟು ಜನ ಕಾಣ್ತಾರೆ ಎಷ್ಟು ಲಕ್ಷಣವಾಗಿ ಕಾಣ್ತಾರೆ ಹ್ಞೂ ನೀನಿದ್ಯಾ ಯಾತ ಯಾರು ಅಂತಾರಂತ ನೀನು ಅವನೇ ಹಾಕಿ ಅಂತೀಯಾ ಅದೆಲ್ಲ ನಾನು ಪ್ಲಾನ್ ಮಾಡಿ ತಗೊಂಡಿರೋದು ನೀನು ಇವಾಗ ನೀನು ಸುಮ್ಮನೆ ಅಬ್ಜೆಕ್ಷನ್ ಮಾಡ್ಬೇಡ ಸುಮ್ಮನೆ ಅದೇನಾದ್ರು ಕೆಲಸ ಇದ್ರೆ ಒಳಗೆ ಹೋಗು ಸರಿ ಬಿಡಿ ರೆಡಿ ಆಗಿಲ್ಲ ಅಂದ್ರೆ ರೆಡಿ ಬಾ ದೇವಸ್ಥಾನಕ್ಕೆ ಹೋಗಿ ಬರಬೇಕು ನಾನು ಸೀರೆ ಉಟ್ಕೊಂಡು ಎಲ್ಲ ರೆಡಿಯಾಗಿದ್ದೀನಿ ಸರಿ ನಿಮ್ಮ ಅತ್ಗೆ ಮತ್ತೆ ಇನ್ನು ಬಂದಿರೋರ್ನೆಲ್ಲ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಬಾ ಹ್ಞೂ ಅತ್ಗೇನು ಕರ್ಕೊಂಡು ಹೋಗ್ಬೇಕಾ ಏನಾಗುತ್ತೆ ತಪ್ಪು ಮತ್ತೆ ಮನೆಗಳ್ರು ಬರಬೇಡ್ರೆ ಹ್ಞೂ ಎಲ್ಲರೂ ಬರ್ತಾರೆ ನೀನು ಸುಮ್ಮನೆ ಇವತ್ತು ನಾಲ್ಕು ಅದು ಇದು ಅಂತೆಲ್ಲ ಹೇಳಿ ಸುಮ್ಮನೆ ರಾಗಲೇ ತೆಗಿಬೇಡ ಬಾಯಿ ಮುಚ್ಕೊಂಡು ಬಿದ್ದಿರು ಅಲ್ಲಿ ಹೋದಾಗೋ ಅಷ್ಟೇ ನೀನು ಅದು ಇದು ಅಂತೇಳಿ ಆ ಪ್ರೀತಿ ಜೊತೆಗೆ ಜಗಳ ಆಡೋದು ಅದೆಲ್ಲ ಮಾಡಬೇಡ ಹ್ಞೂ ಸುಮ್ಮನೆ ಇರು ತಾಳಿ ಕೊಟ್ಟವರೆಗೂ ಆಮೇಲೆ ಬೇಕಾದರೆ ಏನು ಬೇಕಾದರೂ ಮಾಡ್ಕೋಬೋದು ಒಬ್ಬ ನಿನ್ನವನಾಗಿದ್ರೆ ನೀನು ಏನು ಬೇಕಾದರೂ ಮಾಡ್ಬೋದು ಸರಿ ಆಯಿತು ಬಿಡು ಏನಾದರೂ ಮಾಡಿ ಗಲಾಟೆ ತಂದಿಕ್ಕಬೇಕಲ್ಲ ಯಾವಾಗಾದರೂ ತಂದಿಕ್ಕಬೇಕು ಅಲ್ದಿದ್ರು ಅಲ್ಲಾದರೂ ಇವಳನ್ನ ಎಡ್ವಟ್ ಮಾಡೋಕ್ಕೆ ಮಾಡಿ ಎಲ್ಲರ ಹತ್ರ ಬೈಸೋ ಥರ ಮಾಡಬೇಕು ಅಮ್ಮ ಮಗಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಮಗಳು ಬಂದಾಗ ಏನೂ ನಮ್ಮ ನೊಂದಿಲ್ಲ ಅನ್ನೋ ಥರ ನಾನು ಕಾಡ್ದಲ್ಲ ನಾನು ಹಂಗೆ ನಂದೇನು ತಪ್ಪಿಲ್ಲ ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಆ ಥರ ಇವ್ರ ಮಧ್ಯೆ ಇವ್ಳು ಏನಾದರೂ ಎಡವಟ್ ಮಾಡಬೇಕು ಮದುವೆಗೆ ಎಲ್ಲರ ಹತ್ರ ಬೈಸ್ಕೋಬೇಕು ಆ ಥರ ಮಾಡ್ತೀನಿ ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇರ್ತೀನಿ ಯಾವ್ದಾದ್ರು ಒಂದು ಸಂದರ್ಭ ಸಿಕ್ತಂದ್ರೆ ಪಟಕ್ಕನ ಯೂಸ್ ಮಾಡ್ಕೊಂಡು ಸಂದಿಕ್ಕಿ ತಮಾಷೆ ನೋಡಕ್ ಚೆನ್ನಾಗಿರುತ್ತೆ ಬಂದ್ರೇನೆ ಗಂಗಾ ನಾನು ಹೋಗ್ತೀನಿ ಅಂದೆ ಅತ್ತೆ ನಿನ್ಗೆಲ್ಲ ಗೊತ್ತಾಗಲ್ಲ ನಾನೇ ಹೋಗಿ ಕರ್ದು ಬರ್ತೀನಿ ಅಂತ ಹೇಳಿ ಅತ್ತೆನೆ ಹೋಗಿ ಎಲ್ಲಾರು ಕರ್ದು ಬಂದಿದ್ದಾರೆ ಕಣ್ರಿ ಹೌದಾ ಹೋಗ್ಲಿ ಬಿಡು ಒಟ್ಟು ಎಲ್ಲಾರು ಕರ್ದಿದ್ದಾರಲ್ಲ ಅದೇ ಬೇಕಾಗಿರೋದು ನನಗೆ ಹಾ ರೀ ಎಲ್ಲಾರು ಕರ್ದಿದ್ದಾರೆ ಇವತ್ತು ಸೀರೆ ಉಟ್ಕೊಂಡು ತುಂಬಾ ಚೆನ್ನಾಗಿ ಕಾಣ್ತಿದ್ದೀಯ ಕಣೆ ಗಂಗಾ ದಿನಾ ಸೀರೆ ಉಟ್ಕೊಳ್ಳೋದು ಅಂದ್ರೆ ಅದೇನೋ ಪ್ಯಾಂಟ್ಲಮ್ ನೇ ತಕೊಂಡಿರ್ತಾಳೆ ಅದು ಪ್ಯಾಂಟ್ಲಮ್ ಅಲ್ಲ ಕಣ್ರಿ ಚೂಡಿದಾರ್ ಸೀರೆ ಉಟ್ಕೊಂಡ್ರೆ ಎಷ್ಟು ಲಕ್ಷಣವಾಗಿ ಕಾಣ್ತಾರೆ ಹೆಣ್ಣು ಮಕ್ಕಳು ಅದು ಬಿಟ್ಟು ಅದು ಏನೇನೋ ಹಾಕೊಂತೀರಾ ಅವು ಒಂದು ಸ್ವಲ್ಪನೂ ಚೆನ್ನಾಗೇ ಕಾಣಲ್ಲ ಸರಿ ಬಿಡಿ ತುಂಬಾ ಕೆಲಸ ಇದೆ ನಡೀರಿ ಹ್ಞೂ ಕಣೆ ಅದನ್ನೇ ನೋಡೋಣ ಅಂತ ಬಂದೆ ಸರಿ ಊರ ಊರಿನ ಜನ ಕರ್ಕೊಂಡು ಹೋಗಕ್ಕೆ ಎಲ್ಲ ಅರೇಂಜ್ ಮಾಡಿದ್ರಲ್ವಾ ಎಷ್ಟು ಗಂಟೆಗೆ ಬರುತ್ತೆ ಬಸ್ಸು ಅತ್ತೆಗೆ ಹೇಳಿ ಕಳಿಸ್ಬೇಕಿತ್ತು ಕರಿಬೇಕಾದ್ರೆ ಬೇಕಾದರೆ ಎಲ್ಲರೂ ಕರೆಕ್ಟಾಗೆ ಇಷ್ಟು ಗಂಟೆಗೆ ಬನ್ನಿ ಅಂದರೆ ಹೇಳಿದ್ದೆ ಅಮ್ಮಂಗೆ ಎಲ್ಲರನ್ನೂ ಮೂರು ಗಂಟೆ ಮೂರುವರೆ ಹಂಗೆ ಹೇಳು ಅಂತ ಬಸ್ ಬಂದಾಗ ಎಲ್ಲರಿಗೂ ಗೊತ್ತಾಗುತ್ತೆ ಹೇಳು ಊರಿನ ಜನಕ್ಕೆಲ್ಲ ಹೊರಡ್ ಕೂತಿರ್ತಾರೆ ಬಸ್ ಬಂದು ಆರಾಮ್ ಮಾಡಿದ ತಕ್ಷಣ ಬಸ್ ಬಂದೈತೆ ಅಂತ ಬತ್ತ ಸೀಟ್ ಇಟ್ಕೊಳಕ್ಕೆ ಹಂಗೇನೇನು ಕಷ್ಟ ಆಗಲ್ಲ ಇದೇನು ದೊಡ್ಡ ಸಿಟಿ ಏನಲ್ಲ ಊರಾಗೆ ಊರೊಳಕ್ಕೆ ಬಸ್ ಬಂದು ಅಂದ್ರೆ ಮದುವೆ ಬಸ್ ಅಂತಾನೆ ಗೊತ್ತಾಗುತ್ತೆ ಎಲ್ಲ ಬಂದು ಹತ್ಕೋತಾರೆ ಸರಿ ಆಯ್ತು ಈಗ ಊಟಕ್ಕೆಲ್ಲ ಬಾಳೆದೆಲೆ ಎಲ್ಲ ತಗೊಂಡ್ಬಂದಿದೀನಿ ಊಟಕ್ ಬಡ್ಸಿ ಎಲ್ಲ ತೊಳ್ದ್ ಎಲ್ಲ ಎತ್ತಿ ಇಟ್ಟು ನಾವ್ ಹೋಗ್ಬೇಕು ಆಯ್ತು ಎಲ್ಲ ನೋಡ್ಕೊತೀನಿ ನಾನು ನನ್ನ ಮಕ್ಳಗ್ ಇಬ್ರಿಗೂ ನನ್ ದೃಷ್ಟಿನೇ ಬೀಳುತ್ತೆ ಚೆನ್ನಾಗಿ ಕಾಣ್ತಿದ್ರಪ್ಪ ನಾನ್ ಚೆನ್ನಾಗ್ ಕಾಣ್ತಿಲ್ವಾ ಅಮ್ಮ ಬರೀ ಅಣ್ಣಂಗೆ ಹೇಳ್ತೀಯಾ ಎಷ್ಟ್ ಚೆನ್ನಾಗ್ ಕಾಣ್ತಿದಿರಪ್ಪ ಅಂತ ನೀನು ತುಂಬಾ ಚೆನ್ನಾಗ್ ಕಾಣ್ತಿದ್ಯಾ ಕಣೆ ಚಪ್ರದ ಪೂಜೆ ಮಾಡಿ ಚಪ್ರ ಹಾಕ್ತಿದೀವಿ ತುಂಬಾ ಚೆನ್ನಾಗಿ ಎಲ್ಲ ಅಲಂಕಾರ ಮಾಡಿದೀವಿ ನಮ್ ಮನೆ ಮುಂದೆ ಮದುವೆ ಆಗಿರೋದ್ರಿಂದ ನೋಡಿ ಎಷ್ಟ್ ಚೆನ್ನಾಗಿ ಚಪ್ರದ ಪೂಜೆ ಎಲ್ಲ ಮಾಡಿದ್ದಾರೆ ಎಷ್ಟ್ ಚೆನ್ನಾಗಿ ಚಪ್ರನ ಡೆಕೋರೇಷನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಕಣೋ ಅಲ್ವೇನೋ. ಹೌದಮ್ಮ ನಾನೇನೆ ಕರ್ಸಿದ್ದು ಎಲ್ಲ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಲಿ ಅಂತ ಡೆಕೋರೇಷನ್ ಕರ್ಸಿದ್ದೀನಮ್ಮ ಇನ್ನೇನ್ ಚಪ್ರತಿ ಪೂಜೆ ಆಗತ್ತೆ ಬಳೆಯರ್ ಬರ್ತಾರೆ ಬಳೆ ಹಾಕಿಸ್ಬೇಕು ಅವಾಗ ನಮ್ಮ ಪ್ರೀತಿನೇ ಪೂಜೆ ಮಾಡಿ ಫಸ್ಟ್ ಅವಳೇ ಬಳೆ ಹಾಕಿಸ್ಕೋಬೇಕು ಮನೆ ಸರಿಯಮ್ಮ ಹೆಣ್ಮೇಲೆ ವಾಲ್ಗುದಾರ ಬೇನೆ ಊರಾಗಿರೋ ದೇವ್ರಗಳಿಗೆಲ್ಲ ಪೂಜೆ ಮಾಡಿಸ್ಕೊಂಡ್ ಬರಬೇಕು ಹಂಗೆ ನಾಗಪ್ಪನೂ ಮಾಡ್ಕೊಂಡ್ ಬರಬೇಕು ವಾಲ್ಗುದಾರ ಯಾವಾಗ ಬರ್ತಾರಪ್ಪ ಹೇಳಿದಿನಮ್ಮ ಒಂದ್ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಬರ್ತೀವಿ ಅಂತ ಹೇಳಿದಾರೆ ಅಪ್ಪ ಅಡುಗೆ ಇದ್ರಲ್ಲಿ ಇರ್ಬೇಕಮ್ಮ ಅಡುಗೆ ಸಾಲಲ್ಲಿ ತುಂಬಾ ಜಾಸ್ತಿ ಅಡುಗೆ ಅಲ್ವಾ ಅದಕ್ಕೆ ಮುಂದೆ ನಿಂತ್ಕೊಂಡು ಮಾಡಿಸ್ತೀನಿ ಅಂತ ಹೇಳ್ತಿದ್ರು ನಾನು ಅಲ್ಗೋ ಕೆಲ್ಸದವ್ರು ಇದಾರೆ ಟೆನ್ಷನ್ ಮಾಡ್ಕೋಬೇಡಪ್ಪ ಅಂತ ಹೇಳಿದೆ ಸರಿಯಮ್ಮ ಆಯ್ತು ಹೇಳಮ್ಮ ಬಾಸಿಂಗ ತರ್ತೀವಿ ನಾನು ಮೊನ್ನೆ ಅವ್ರಿಗೆ ಹೇಳಿ ಬಂದಿದ್ದೀನಿ ಗಂಡಿಂದ ಒಂದು ಹೆಣ್ಣಿಂದ ಒಂದು ಬಾಸಿಂಗ ರೆಡಿ ಮಾಡಿ ಇಕ್ಕಿರ್ರಿ ಅಂತ ಅದನ್ನು ಬಾ ವಾಲ್ಗುದಾರ ಬಂದಾಗ ಅವರಿಗೆ ಎಲ್ಲ ನಾಲ್ಕು ಮೊಡ್ಲಕ್ಕಿ ತಗೊಂಡೋಗಿ ಬಾಸಿಂಗ ಕೊಡೋರಿಗೆ ಕಾಯಿ ಹಣ್ಣು ಹೂವು ಒಂದಿಷ್ಟು ಅಕ್ಕಿ ಬೆಲ್ಲ ಒಂದು ನೂರು ರೂಪಾಯಿ ದುಡ್ಡು ಇಕ್ಕಿ ಇಸ್ಕೊಂಡ್ಬರ್ಬೇಕು ಒಂದು ಬಾಕ್ಸ್ ತೊಗೊಂಡು ಹೋಗ್ಬೇಕು ಬಾಸಿಂಗ ರೆಡಿ ಮಾಡಿ ಕೊಡ್ತಾರೆ ಮೂರು ತು ಮದ್ನ ನಾವೇ ತಗೊಂಡು ಹೋಗ್ಬೇಕು ಹೆಣ್ಣಿನ ಕಡೆಗಳವರು ಅದಕ್ಕೇ ಬಾಸಿಂಗ ಇಸ್ಕೊಬರೋಕ್ಕೆ ವಾಲ್ಗುದಾರರು ಕರ್ಕೊಂಡು ಅವ್ರ ಮಂತ್ಕ ಹೋಗ್ಬೇಕು ಅದಕ್ಕೆ ಅಣ್ಣನೂ ಹೋಗ್ಬೇಕಮ್ಮ ಅದಕ್ಕೆ ಇವನೇನು ಹೋಗೋದೇನು ಬೇಕಾಗಿರಲ್ಲ ಮನೆಗೆ ಯಾರನ ಬಂದಿರ್ತಾರಲ್ಲ ದೊಡ್ಡ ದೊಡ್ಡವ್ರು ಅಂತಾರ ಹೋಗಿ ಅವ್ರಿಗೆ ಮಡ್ಲಿಕ್ಕಿ ಕೊಟ್ಟು ಅವ್ರು ಬರ್ತಾರೆ ಅವ್ರಿಗೆ ಕಾಣಿಕೆ ಎಲ್ಲ ಕೊಟ್ಟು ಇವ್ನೇನು ಹೋಗೋದೇನು ಬೇಕಾಗಲ್ಲ ಇನ್ನು ದೇವ್ರಿಗೆ ಹೋಗಿ ಪೂಜೆ ಬಂದ್ರೆ ಅಷ್ಟೇ ಸಾಕು ಊರಾಗಿರೋ ದೇವ್ರುಗಳಿಗೆ ಇನ್ನು ಬಳೆಯವ್ರಿಗೆ ಬತ್ತಿದ್ದಂಗೆ ಎಲ್ಲನ ಪೂಜೆ ಮಾಡಿ ಬಳೆ ಹಾಕಿಸ್ಕೋಬೇಕು ಕಣೆ ಊರಗಳನ್ನೆಲ್ಲ ಕರೆದು ಬರ್ತೀನಿ ಬಳೆ ತೊಡಸ್ಕೊಬಂತಿ ಬರ್ರಿ ರಾತ್ರಿಕೆಲ್ಲ ಇಲ್ಲೇ ಊಟಕ್ಕೆ ಬರ್ರಿ ಎಲ್ಲ ಮಾಡಬೇಡ್ರಿ ಅಂತ ಹೇಳಿ ಬರ್ತೀನಿ ನೀನು ಹಂಗೆ ಎಲ್ಲನ ಹಣ್ಣು ಹೂವು ಬಳೆಯವ್ರಿಗೆ ಪೂಜೆ ಮಾಡೋಕ್ಕೆ ಹ ಅದಕ್ಕೆಲ್ಲ ನಮ್ಮ ಪೂಜೆ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕ ಸರಿ ಅಮ್ಮ ಆಯ್ತು ರಾತ್ರಿ ಒಂದ್ಸರಿ ಹೇಳ್ ಬಂದಿದ್ದೀನಿ ಅವಾಗ ಇವ್ರಾಗ್ಳರ್ನೆಲ್ಲ ಇವಾಗ ಒಂದ್ಸರಿ ಬರ್ತೀನಿ ಮಳೆ ತೊಡ್ಕೊಮಕ್ ಬರ್ರಿ ಅಂತ ಸರಿಯಮ್ಮ ಆಯ್ತು